ಭಾರಿ ಶಾಕಿಂಗ್ ಸುದ್ದಿ ಇದು. ಒಲಿಂಪಿಕ್ಸ್ನಲ್ಲಿ ಭಾರತದ ಕುಸ್ತಿಪಟುವಿಗೆ ಬಹಳ ದೊಡ್ಡ ಶಾಕ್ ಆಗಿದೆ. ಚಿನ್ನ ಗೆಲ್ಲುವ ಕನಸು ಕಂಡಿದಂತಹ ವಿನಿಶಾ ಪೋಗಟ್ ಕನಸು ಭಗ್ನ ಆಗಿದೆ. ಯಾಕಂದ್ರೆ 50 ಕೆಜಿ ತೂಕದೊಳಗಡೆ ಇರಬೇಕಾಗಿತ್ತು, ಆದ್ರೆ 100 ಗ್ರಾಂ ಹೆಚ್ಚು ತೂಕ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಅನರ್ಹಗೊಳಿಸಿದ್ದಾರೆ. 50 ಕೆಜಿ ಕುಸ್ತಿ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿದ್ರು ವಿನೇಶ್. ಈಗ ಚಿನ್ನ ಗೆಲ್ಲುವಂತಹ ಹೊಸ್ತಿಲಲ್ಲಿತ್ತು. ಮೊದಲ ಚಿನ್ನ ಬರುತ್ತೆ ಅಂತನ್ನುವಂತಹ ಆಸೆಯಲ್ಲಿತ್ತು ಭಾರತ. ಮೊದಲ ಮಹಿಳಾ ಕುಸ್ತಿಪಟು ಭಾರತದಿಂದ ಫೈನಲ್ ತಲುಪಿರುವಂತದ್ದು ಒಲಿಂಪಿಕ್ಸ್ ನಲ್ಲಿ. ಇನ್ನೇನು ಸ್ಪರ್ಧಿಸಿ ಚಿನ್ನ ಗೆಲ್ಲೋದಷ್ಟೇ ಬಾಕಿ, ಆದ್ರೆ ಅಷ್ಟರಲ್ಲೇ ಕನಸು ಭಗ್ನ ಆಗಿದೆ. ಯಾಕಂದ್ರೆ 50 ಕೆಜಿಗಿಂತ ಜಾಸ್ತಿ ತೂಕ ಇದ್ದಾರೆ ವಿನೇಶ ಅನ್ನೋ ಕಾರಣಕ್ಕಾಗಿ. ಒಲಿಂಪಿಕ್ಸ್ ನಲ್ಲಿ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಇರುತ್ತೆ. ಮಾಜಿ ಕುಸ್ತಿಪಟು ಆಗಿರುವಂತಹ ಸೈಯದ್ ಅವರೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸೈಯದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ವೆರಿ ಶಾಕಿಂಗ್ ವಿನೇಶ, ಒಂದು ಚಿನ್ನ ಗೆದ್ದು ಬರ್ತಾರೆ ಅಂತ ಆಸೆಯಲ್ಲಿ ಇದ್ವಿ, ಆದ್ರೆ ಈಗ ನೋಡಿದ್ರೆ ಈ ರೀತಿ ತೂಕದ ವಿಚಾರಕ್ಕೆ ಅವರನ್ನ ಅನರ್ಹಗೊಳಿಸಿದ್ದಾರೆ ಅಂತಂದ್ರೆ ಅಷ್ಟು ಸ್ಟ್ರಿಕ್ಟ್ ಇರುತ್ತಾ ಸರ್ ರೂಲ್ಸ್? ಇದು ಮೊದಲು ಕುಸ್ತಿ ಮಾಡ್ಬೇಕಾದ್ರೆ ಒಂದ್ಸಲ ವೇಟ್ ಕೊಟ್ರೆ ಮುಗಿತು. ಒಂದ್ಸಲ ವೇಟ್ ಕೊಟ್ರೆ 1 ಕೆಜಿ 1/2 ಕೆಜಿ ಜಾಸ್ತಿ ಇರೋದು ನಾವು ಕಂಟ್ರೋಲ್ ಮಾಡಿ ವೇಟ್ ಕೊಡ್ತಾ ಇದ್ವಿ. ಓಕೆ, ಅವಾಗ ಕುಸ್ತಿ ನಾವು ಕಂಟಿನ್ಯೂ ಫೈನಲ್ ವರ್ಗು ಫಸ್ಟ್ ಸೆಕೆಂಡ್ ವರ್ಗು ಹೋಗ್ತಾ ಇದ್ವಿ ಮೊದಲು. ಇವಾಗ ಏನು ರೂಲ್ಸ್ ಚೇಂಜ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಬಟ್ ನಾವು ಆಡುವಾಗ ನಾವು ಆಡ್ಬೇಕಾದ್ರೆ ಕುಸ್ತಿ ಆತರ ಆಯ್ತು. ಒಲಿಂಪಿಕ್ಸ್ ಕ್ವಾಲಿಫೈ ಆಗುವಾಗ ಎಷ್ಟು ತೂಕ ಇರ್ತಾರೋ ಅದನ್ನಷ್ಟೇ ಪರಿಗಣನೆಗೆ ತೆಗೆದುಕೊಳ್ತಿದ್ರ? ಹೌದು ಹೌದು, ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ತೂಕ ಇರ್ತೀವಲ್ಲ ಕೊನೆವರೆಗೂ ಅಷ್ಟೇ ಅದೇ ತೂಕದಲ್ಲಿ ಅಂತಂದ್ರೆ, ಮತ್ತೆ ವೇಟ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ಒಲಿಂಪಿಕ್ ಅಲ್ಲಿ ಮೊದಲು ಒಂದ್ಸಲ ವೇಟ್ ಕೊಟ್ರೆ ಮುಗಿದೋಯ್ತು, ಒಂದ್ಸಲ ವೇಟ್ ಚೆಕ್ ಮಾಡಲ್ಲ, ಮತ್ತೆ ವೇಟ್ ಚೆಕ್ ಮಾಡ್ತಿರ್ಲಿಲ್ಲ. ಮೊದಲು ಒಂದ್ಸಲ ವೇಟ್ ಕೊಟ್ಬಿಟ್ರೆ ಮೊದಲು ಮತ್ತೆ ವೇಟ್ ಚೆಕ್ ಮಾಡ್ತಾ ಇರ್ಲಿಲ್ಲ. ಇವಾಗ ಏನಾದ್ರೂ ರೂಲ್ ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ ಮೇಡಮ್ ಅವರೇ. ಬಟ್ ಇದು ಬಹಳ ದೊಡ್ಡ ಶಾಕಿಂಗ್. ಎಷ್ಟು ಸರಿ ಅಂತೀರಿ ಒಬ್ಬ ಕುಸ್ತಿ ಪಟು ಆಗ್ತಾವು ಮೇಡಮ್ ಅವರೇ, ಇಂಥ ರೂಲ್ಸ್ ಎಷ್ಟು ಸರಿ ಅಂತೀರಿ? ಯಾಕಂದ್ರೆ ತೂಕ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಆದ್ರೆ 100 ಗ್ರಾಂ ಹೆಚ್ಚು ತೂಕ ಇದ್ರೆ ಅನರ್ಹ ಮಾಡ್ಬಿಡ್ತಾರ ಅಂತ? ಇಲ್ಲ ಇಲ್ಲ, 100 ಗ್ರಾಮ್ ಅಲ್ಲ 1 ಗ್ರಾಮ್ ಇದ್ರು ಮಾಡ್ತಾರೆ, ಬಟ್ ವೇಟ್ ಕರೆಕ್ಟ್ ಆಗಿ ಕೊಟ್ಟ ಮೇಲೆ ಮತ್ತೆ ಕಂಟಿನ್ಯೂ ಮಾಡಬಹುದಲ್ಲ, ಅದು ಮಾಡಕ್ ಬರಲ್ಲ ಮೇಡಮ್ ಅವ್ರೆ, ಅದು ಅವ್ರು ಕಂಟಿನ್ಯೂ ಕೊಡ್ಬೇಕು, ಆತರ ಮಾಡಕ್ ಬರಲ್ಲ. ಬಟ್ ಹೆಂಗ್ ಮೇಂಟೈನ್ ಮಾಡ್ತಿದ್ರಿ ತಾವೆಲ್ಲ ಅಂದ್ರೆ ಈಗ ಎಷ್ಟು ತೂಕನ 1 ಗ್ರಾಮ್ ಹೆಚ್ಚಾಗ್ದಂಗೆ ಕಾಪಾಡ್ಕೊಳ್ಳೋದು ಬಹಳ ದೊಡ್ಡ ಸವಾಲ ಅಂತ? ಹೌದು ಮೇಡಮ್ ಅವ್ರೆ, ಹೌದು. ನಾವು 1 ತಿಂಗಳು ಇರುವಾಗಲೇ ನಾವು ವೇಟ್ ಕಂಟ್ರೋಲ್ ಮಾಡ್ತಾ ಇರ್ತೀವಿ. 1 ತಿಂಗಳು ಇರುವಾಗಲೇ ವೇಟ್ ಕಂಟ್ರೋಲ್ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಇರ್ತೀವಿ, ವೇಟ್ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಕುಸ್ತಿ ಇವತ್ತಿದೆ ಅಂದ್ರೆ ಇವತ್ತು ವೇಟ್ ಕೊಡ್ತಾ ಇರ್ತೀವಲ್ಲ, ಅವಾಗ 100 ಗ್ರಾಮ್ ಜಾಸ್ತಿ ಇದ್ರು ನಮ್ಗೆ ತೋಳಲ್ಲ, ಇದ್ ಮಾಡ್ಬಿಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ಬಿಡ್ತಾರೆ. ಕರೆಕ್ಟ್ ಆಗಿ ವೇಟ್ ಕೊಟ್ಟಿದ್ರೆ ತಗೋತಾರೆ, ಆಮೇಲೆ ನಾವು ತಿನ್ಬಹುದು, ಆಮೇಲೆ ತಿಂದು ನಾವು ರೆಡಿ ಆಗ್ಬಹುದು. ಮತ್ತೆ 1 ತಿಂಗಳಿಂದ ನಾವು ಕಂಟ್ರೋಲ್ ಮಾಡಿರೋದು, ಮತ್ತೆ ತಿಂದು ನಾವು ರೆಡಿ ಆಗ್ಬಹುದು ಮೇಡಮ್ ಅವರೇ. ಎಸ್ 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 ಸೈಯದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಹಾಗೇನೆ ನಮ್ಮ ಪ್ರತಿನಿಧಿ ಸುದರ್ಶನ್ ಈಗ ಸಂಪರ್ಕದಲ್ಲಿದ್ದಾರೆ. ಸುದರ್ಶನ್, ಆವಾಗಲೇ ಮಾತನಾಡ್ತಾ ಇದ್ವಿ, ಒಂದು ಚಿನ್ನ ಬರೋದ್ರಲ್ಲಿತ್ತು, ಅದರಲ್ಲೂ ಫಸ್ಟ್ ಟೈಮ್ ಕುಸ್ತಿಯಲ್ಲಿ ವುಮೆನ್ ಫೈನಲ್ ತಲುಪಿರುವಂತದ್ದು ಭಾರತದಿಂದ, ಬಂದೇ ಬಿಡ್ತು ಪದಕ ಅನ್ನೋಷ್ಟು ಇಷ್ಟು ದೊಡ್ಡ ಆಘಾತ ಅಂತಂದ್ರೆ ಹೇಗಿರುತ್ತೆ? ಈಗ ರೂಲ್ಸ್ ಏನ್ ಹೇಳುತ್ತೆ? ಪ್ರತಿ ಹಂತದಲ್ಲೂ ಪ್ರತಿ ಸ್ಪರ್ಧೆಗೂ ಮುನ್ನ ತೂಕ ಚೆಕ್ ಮಾಡ್ತಾರಾ? ಯಾಕಂದ್ರೆ ಆಗ್ಲೇ ಸೈಯದ್ ಅವ್ರು ಹೇಳ್ತಾ ಇದ್ರು, ಮೊದಲೆಲ್ಲ ಕ್ವಾಲಿಫೈ ಆಗೋ ಹಂತಕ್ಕೆ ಬಂದಾಗ ಒಂದ್ಸಲ ಚೆಕ್ ಮಾಡಿದ್ರೆ ಮುಗಿದೋಗಿತ್ತು ಅಂತ, ಈಗ ಬದಲಾಗಿದ್ಯಾಗಿದ್ರೆ ನಿಯಮಗಳು? ಪ್ರತಿಮಾ, ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಪ್ರತಿ ಕಾಂಪಿಟೀಷನ್ಗಿಂತ ಮುಂಚೆ, ಈಗ ಕ್ವಾರ್ಟರ್ ಫೈನಲ್ ಇರ್ಬೋದು, ಸೆಮಿಫೈನಲ್ ಇರ್ಬೋದು, ಫೈನಲ್ ಇರ್ಬೋದು, ಇದಕ್ಕಿಂತ ಮುಂಚೆ ಪ್ರತಿ ಸ್ಪರ್ಧೆಯ ಒಂದು ದೇಹದ ತೂಕವನ್ನು ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ಈಗ ವಿನೇಶ್ ಫೋಗಟ್ ಅವರು ಏನು ಸ್ಪರ್ಧೆ ಮಾಡ್ತಾ ಇದ್ರು 50 ಕೆಜಿ ವಿಭಾಗದಲ್ಲಿ, ಆ 50 ಕೆಜಿಯಿಂದ ಒಳಗಿರಬೇಕು ಅವರ ಒಂದು ದೇಹ ತೂಕ. ಆದರೆ ಈಗ ಇಲ್ಲಿ 100 ಗ್ರಾಮ್ ಹೆಚ್ಚಿಗೆ ಇರುವಂಥದ್ದು, ಅಂದರೆ ಮುಂಚೆ ಎಲ್ಲ ಯಾವ ರೀತಿ ಇರ್ತಿತ್ತು, ಈಗ ಸೈಯದ್ ಅವ್ರು ಹೇಳೋದನ್ನ ಕೇಳಿಸ್ಕೊಂಡೆ ನಾನು. ಕಾಂಪಿಟೀಷನ್ಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಕ್ವಾಲಿಫಿಕೇಷನ್ ರೌಂಡಲ್ಲೇ ಅವರ ಒಂದು ದೇಹದ ತೂಕವನ್ನು ಪರೀಕ್ಷೆ ಮಾಡಲಾಗುತ್ತೆ. ಅಲ್ಲಿ ಏನಾದರೂ ಜಾಸ್ತಿ ಬಂದರೆ ಅವಾಗ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗತ್ತೆ. ಆದರೆ ಈಗ ಆ ಥರ ಅಲ್ಲ, ಪ್ರತಿ ಕಾಂಪಿಟೇಷನ್ಗಿಂತ ಮುಂಚೆನೂ, ಸೆಮಿಫೈನಲ್ ಫೈನಲ್ಗಿಂತ ಮುಂಚೆ ಅವರ ದೇಹದ ತೂಕವನ್ನು ಪರೀಕ್ಷೆ ಮಾಡಲಾಗತ್ತೆ. ಸೊ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಬಂದರು, ನೋಡಿ ಇದು ಮಾರ್ಜಿನ್ ಆಫ್ ಎರರ್ ತುಂಬ ಕಮ್ಮಿ ಇದೆ, 100 ಗ್ರಾಮ್ಸ್. ಸೊ ಇದನ್ನು ಮೇಂಟೈನ್ ಮಾಡೋದಕ್ಕೆ ನಿನ್ನೆ ರಾತ್ರಿಯಿಂದ ವಿನೇಶ್ ಫೋಗಟ್ ಅವರ ಟೀಮ್ ಏನಿದೆ, ಅವ್ರ ಜೊತೆಗೆ ಫಿಸಿಯೋಗಳಿರ್ತಾರೆ, ಟ್ರೈನರ್ಸ್ ಇರ್ತಾರೆ, ಡಾಕ್ಟರ್ಗಳಿರ್ತಾರೆ, ಎಲ್ಲರೂ ಕೂಡ ಆ ಒಂದು 50 ಕೆಜಿ ಒಳಗಡೆ ಅವರ ದೇಹ ತೂಕ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಬೆಳಿಗ್ಗೆ ಒಂದು ತೂಕವನ್ನು
ಪರೀಕ್ಷೆ ಮಾಡಬೇಕಾದ್ರೆ 100 ಗ್ರಾಮ್ ಹೆಚ್ಚಿಗೆ ಇರುವಂಥದ್ದು, ಒಂದು 100 ಗ್ರಾಮಲ್ಲಿ ಒಂದು ಪದಕ ಮಿಸ್ ಆಗತ್ತೆ ಭಾರತಕ್ಕೆ ಅಂತಂದರೆ ಇದು ತುಂಬ ಒಂದು ಆಘಾತಕಾರಿ ಸುದ್ದಿ, ಒಂದು ದುರದೃಷ್ಟ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರ ಇಡೀ ಒಂದು ಕಾಂಪಿಟೇಷನಲ್ಲಿ, ಒಲಿಂಪಿಕ್ಸಲ್ಲಿ ಅವರ ಒಂದು ಪರ್ಫಾರ್ಮೆನ್ಸನ್ನು ನೋಡಿದ್ರೆ, ಅವರ ಒಂದು ಜರ್ನಿನ ನೋಡಿದ್ರೆ, ದೊಡ್ಡ ದೊಡ್ಡ ಚಾಂಪಿಯನ್ಗಳನ್ನು ಸೋಲಿಸಿ ಅವರು ಫೈನಲ್ಗೆ ಬಂದಿರುವಂಥದ್ದು, ಪ್ರೀ ಕ್ವಾರ್ಟರ್ ಫೈನಲಲ್ಲಿ ವರ್ಲ್ಡ್ ನಂಬರ್ ಒನ್ ಕುಸ್ತಿಪಟುವನ್ನು ಸೋಲಿಸ್ತಾರೆ ಜಪಾನ್ ಅವರು, ಕ್ವಾರ್ಟರ್ ಫೈನಲಲ್ಲಿ ಉಕ್ರೇನ್ ಅವರನ್ನು ಸೋಲಿಸ್ತಾರೆ, ಸೆಮಿಫೈನಲಲ್ಲಿ ಕ್ಯೂಬಾ ರೆಸ್ಲರನ್ನು ಸೋಲಿಸ್ತಾರೆ. ಅದರಲ್ಲೂ ಪ್ರೀ ಕ್ವಾರ್ಟರ್ ಫೈನಲಲ್ಲಿ ಅವರು ಆಡಿದಂಥ ಆಟ ಇದೆಯಲ್ಲ, ಅವರು ಜಪಾನ್ ಕುಸ್ತಿಪಟು ಏನಿದ್ದಾರೆ ಸಸಾಕಿ ಅಂತ, ಅವರು ಇಲ್ಲಿವರೆಗೆ ಯಾರಿಗೂ ಒಂದು ಇಂಟರ್ನ್ಯಾಷನಲ್ ಕುಸ್ತಿಪಟುಗೆ ರೆಸ್ಲರ್ ವಿರುದ್ಧ ಸೋತಂಥ ಹಿಸ್ಟ್ರಿನೇ ಇಲ್ಲ. ಅವರು ಇಲ್ಲಿವರೆಗೆ 14 ವರ್ಷಗಳಲ್ಲಿ ಸೋತಿರೋದು ಬರೀ 3 ಮ್ಯಾಚ್ಗಳನ್ನು ಮಾತ್ರ, ಅದು ಜಪಾನ್ನ ಸ್ಪರ್ಧೆ ವಿರುದ್ಧ. ಅವರನ್ನು ಸೋಲಿಸಿದ್ದು ವರ್ಲ್ಡ್ ನಂಬರ್ ಒನ್, 4 ಬಾರಿ ವಿಶ್ವಕಪ್ಪನ್ನು ಗೆದ್ದವರು, ಟೋಕಿಯೋ ಒಲಿಂಪಿಕ್ಸಲ್ಲಿ ಅವರು ಚಿನ್ನದ ಪದಕವನ್ನು ಗೆದ್ದವರು, ಅವ್ರನ್ನ ಸೋಲಿಸಿದ ಮೇಲೆ ಭಾರತಕ್ಕೊಂದು ಚಿನ್ನ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ತಕ್ಕಾಗಿ ಆಟವನ್ನು ಆಡ್ತಾ ಬಂದರು, ಆ ನಿರೀಕ್ಷೆಯನ್ನು ಮೂಡಿಸಿದ್ರು. ಬ್ಯಾಡ್ ಲಕ್ ಅಂತ ಹೇಳಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.